ಮತ್ತು ಇಲ್ಲಿ ಆಗಮಿಸ್ತಕ್ಕಂಥ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೇ, ಜಿಲ್ಲೆಯ ಸಮಸ್ತ ಜನತೆಗೆ ಭಾರತದ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ಒಗ್ಗೂಡಿದು ನಮ್ಮ ರಾಷ್ಟ್ರಕ್ಕೆ ನಾವು ಅಪಾರ ಹೆಮ್ಮೆ ಪಡೋಣ ಮತ್ತು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವಾಗಿ ಪರಿವರ್ತಿಸಲು ಯಶಸ್ವಿಯಾದ ದಿನವೊಂದು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ದಾರ್ಶನಿಕರ ಕಠಿಣ ಪರಿಶ್ರಮ, ಸಮರ್ಪಣ ಮತ್ತು ತ್ಯಾಗದ ಸಂಕೇತವಾಗಿದೆ. ಭಾರತದ ಸಂವಿಧಾನವು 1949 ನವೆಂಬರ್ 26 ಅಂಗೀಕೃತವಾಗಿ 1950 ಜನವರಿ 26 ಜಾರಿಗೆ ಬಂತು. ಈ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷವೂ ಜನವರಿ 26 ಭಾರತದ ಗಣರಾಜ್ಯೋತ್ಸವ ದಿನವಾಗಿ ಆಚರಿಸಲಾಗುತ್ತದೆ. ನಮ್ಮ ಸಂವಿಧಾನವು ಜನವರಿ 26, 1950 ಜಾರಿಯಾಗಿ ಇವತ್ತಿಗೆ 75 ತುಂಬಿದ್ದು ಅತ್ಯಂತ ಸಂತೋಷದ ವಿಷಯ. ನಮ್ಮ ಸಂವಿಧಾನವು ಭರವಸೆಯ ದಾರಿದೀಪವಾಗಿದೆ. ಎಲ್ಲ ಪ್ರಜೆಗಳಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ಬದ್ಧತೆಯ ಸಂಕೇತವಾಗಿದೆ. ಇಷ್ಟೊಂದು ಮೆರುಗು ನೀಡತಕ್ಕಂಥದ್ದು ಭಾರತ ಸಂವಿಧಾನ ಜಾರಿಗೆ ಬಂತು. ಆದರೆ ಇದರ ರಚನೆಗಾಗಿ ಹಲವಾರು ಧೀಮಂತ ನಾಯಕರ ಶ್ರಮ ಅತ್ಯಂತ ಮಹತ್ವವಾಗಿದೆ. ರಚನಾ ಸಮಿತಿಯ ಮತ್ತು ಒಂದು ಕರಡು ಸಮಿತಿಯ ರಚನೆ ಮಾಡಿ ದೇಶದ ಒಳಿತಿಗಾಗಿ ಎಲ್ಲರೂ ಒಗ್ಗೂಡಿಕೊಂಡು ಸಂವಿಧಾನವನ್ನು ರಚಿಸಿದರು. ದೇಶದ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಅಪಾರವಾಗಿ ಶ್ರಮಿಸಿ ಸಂವಿಧಾನದ ಪಿತಾಮ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕೊಡುಗೆ ನಾವು ಇಲ್ಲಿ ಬರೆಯುವಂತಿಲ್ಲ. ಸಂವಿಧಾನದ ಕರಡು ಸಮಿತಿಯ ನೇತೃತ್ವ ವಹಿಸಿದ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ದೇಶ ಯಾವಾಗಲೂ ಕೂಡ ನಾವು ಕೃತಜ್ಞರಾಗಿರಬೇಕಾಗುತ್ತೆ. ಸಂವಿಧಾನ